ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಧಾರೆಗೆ ರೆಡಿಯಾಗಿರೋದು, ಬೆಳಗ್ಗೆ ನಾವು ರೆಡಿ ಆಗ್ತಾರೋ ವೀಡಿಯೋ ಇದು. ನನ್ನ ಮಗಳು ನೋಡಿ ಹೇಗೆ ರೆಡಿಯಾಗಿದ್ದಾಳೆ ಅಂತ, ಆಟ ಆಡ್ತಿದ್ದಾಳೆ ಅವಳು. ಇದು ನನ್ನ ಔಟ್ಫಿಟ್ಟು, ಇದು ನನ್ನ ಮನೇನೇ ಅದನ್ನು ಸೆಟ್ ಮಾಡಿ ಬಂದಿರೋದಿನ ಸ್ಯಾರಿ. ನೀಟಾಗಿ ಕೂತಿತ್ತು ನೋಡಿ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬೇಗನೂ ರೆಡಿ ಆಗ್ಬೋದು, ಟೈಮ್ ಸೇವ್ ಆಗುತ್ತೆ. ಸಿಂಪಲಾಗಿ ರೆಡಿಯಾಗಿದೆ ಇಷ್ಟೇ. ಹೂವನ್ನು ಮುಡಿಬೇಕಿತ್ತು, ಹೋಗ್ತಾ ತೊಗೊಂಡೋಗೋಣ ಅಂತ ರೆಡಿಯಾಗಿದ್ವಿ. ಅಲ್ಲಿ ತೋರ್ಸೋಕ್ಕಾಗಲ್ಲ, ಆಮೇಲೆ ನಾವು ಗಡಿಬಿಡಿಯಾಗಿ ಬರಬೇಕಿತ್ತು ರಿಟರ್ನು ಮೈಸೂರಿಗೆ. ಬೇಗ ಬೇಗ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ. ಫ್ರೆಶಾಗಿ ರೆಡಿಯಾಗಿದ್ದೀವಲ್ಲ ಆಗಲೇ. ಇಲ್ಲಿ ಅಮ್ಮ ಅಪ್ಪ ಚಾರ್ವಿ ಚಿದ್ದು ಒಬ್ಬ ರೆಡಿಯಾಗಬೇಕಿತ್ತು, ಅಂದರೆ ಒಂದು ಫ್ರೆಶಪ್ ಎಲ್ಲ ಆಗಿತ್ತು. ಅಲ್ಲಿ ಚೈತ್ರ ಹತ್ರ ಬಟ್ಟೆಯಿಂದ ನಾವು ರೆಡಿಯಾಗಿ, ಅವನಿಗೆ ಮಾತ್ರ ಚೇಂಜ್ ಮಾಡೋಕ್ಕಾಗಲಿಲ್ಲ ರೆಡಿ ಮಾಡೋಕ್ಕೆ. ನೋಡಿ ಎಲ್ಲ ರೆಡಿಯಾಗಿದ್ದೀವಿ, ಇವಾಗ ಹೊರಡ್ಬೇಕಷ್ಟೇ. ರೆಡಿಯಾಗಿದ್ವಿ, ಬಾವ ಅವ್ರೂ ಬರ್ತೀವಿ ಪಿಕ್ ಮಾಡ್ತೀವಿ ಅಂತ ಹೇಳಿದರು. ನಾವು ಹಾಗೆ ಬರ್ತೀವಿ ಅಂದಿದ್ವಿ. ಬೇಡ ಬರ, ನಾವು ಅಲ್ಲೇ ಇದ್ದೀವಲ್ಲ ಅಂದ್ಬಿಟ್ಟು ಅವರು ಒಟ್ಟಿಗೆ ಬಂದು ನಮ್ಮನ್ನ ಪಿಕ್ ಮಾಡಿದ್ರು. ನಾನು, ಚಿದು, ಅಪ್ಪ ಅಮ್ಮ ಮತ್ತು ಬಾವ, ಅವರಪ್ಪ ಅಂಕಲ್ ಎಲ್ಲರೂ ಬಂದಿದ್ದರು. ತಿಂಡಿ ಟೈಮ್ ಆಗಿತ್ತು, ಹೋದ ತಕ್ಷಣ ತಿಂಡಿ ಮಾಡಿದ್ವಿ. ಇಡ್ಲಿ, ಬಿಸಿ ಇಡ್ಲಿ ಮತ್ತು ಉಪ್ಪಿಟ್ಟು ಮತ್ತು ದಮ್ರೂಟ್ ಸ್ವೀಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲ ತಿಂಡಿ ಮುಗಿಸ್ಕೊಂಡು ದಾರಿಗೆ ಬಂದ್ವಿ. ತುಂಬ ಚೆನ್ನಾಗಿ ಸೆಟಪ್ ಮಾಡಿದರು, ಅಂದರೆ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು. ಮಧ್ಯ ಟೀಮ್ ಮಾಡಿದ್ರು, ಅಂದರೆ ರಿಸೆಪ್ಷನಲ್ಲಿ ಸ್ಟೇಜ್ ಮೇಲೆ ಮಾಡಿದರು. ಇದನ್ನು ದಾರೆಗೆ ಮಂಟಪನ ಸೆಂಟ್ರಲ್ಲಿ ನಮಗೆ ಟೀಮ್ ಮಾಡಿದರು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಂಟಪ ಎಲ್ಲ. ದಾರೆಗೆ ಹುಡುಗ ಹುಡುಗಿನ ಮಾತ್ರ ಬರಬೇಕಿತ್ತು, ಮತ್ತು ಆಲ್ಮೋಸ್ಟ್ ಇನ್ನೂ ಜನ ಇನ್ನೂ ಬಂದಿರಲಿಲ್ಲ, ಬೇಗನೆ ಹೊರಟಿದ್ವಿ. ಚೈತ್ರ ಅವರ ಅತ್ತೆನೂ ಇಲ್ಲೇ ಬಂದಿದ್ದರು, ನಮ್ಮ ಜೊತೆ ಕೂತಿದ್ರು ಮಾತಾಡ್ತಾ. ಇನ್ನೂ ಟೈಮ್ ಆಗಿಲ್ಲ ದಾರೆಗೆ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಂಟಪ ಅಂತ. ಚೈತ್ರನು ಹೀಗೆ ರೆಡಿಯಾಗಿದ್ರು, ಚೆನ್ನಾಗಿ ಕಾಣಿಸ್ತಾ ಇದ್ಲು ಚೈತ್ರನು ಮುದ್ದಾಗೆ. ಇಲ್ಲಿ ಕಾಶಿ ಹತ್ರ ಮಾಡ್ತಾರಲ್ಲ, ಅದ್ರದ್ದು ಪೂಜೆ ನಡೀತಾ ಇದೆ. ಹುಡುಗಗೆ ಅಪ್ಪ ಅಮ್ಮ, ಅಂದರೆ ಹುಡುಗಿ ಅಪ್ಪ ಅಮ್ಮ ಇಬ್ಬರೂ ಪಾದ ತೊಳೆದು, ಕಾಶಿ ಹತ್ರಗೆ ಹೋಗಬೇಡಿ, ಬನ್ನಿ, ನಮ್ಮ ಮಗಳು ಇದ್ದಾಳೆ, ಮುದ್ದಾದ ಹುಡುಗಿ ಇದ್ದಾಳೆ, ತುಂಬ ಚೆನ್ನಾಗಿದ್ದಾಳೆ, ರಾಜಕುಮಾರಿ ಥರ ಇದ್ದಾಳೆ, ನಾವು ಕೊಟ್ಟು ನಿಮಗೆ ಮದುವೆ ಮಾಡ್ತೀವಿ, ಕಾಶಿ ಹತ್ರಗೆ ಯಾಕೆ ಹೋಗ್ತೀರಾ ಈ ವಯಸ್ಸಲ್ಲಿ ಅಂತ ಪೂಜಾರು ಹೇಳ್ಕೊಡ್ತಾರೆ, ಅಂದರೆ ಪುರಿಯೋದ್ರು ಹೇಳ್ಕೊಡ್ತಾರೆ. ಆ ಥರನೇ ಅಪ್ಪ ಅಮ್ಮ ಹೇಳಿ ಮದುವೆಗೆ ಕರ್ಕೊಂಬರೋ ಥರ, ಅದೊಂದು ಸಂಪ್ರದಾಯವಾಗಿ ಶಾಸ್ತ್ರ ಮಾಡೋದ್ರಿಂದ ಆ ಥರ ಮಾಡ್ತಾರೆ. ಎಲ್ಲ ಕಡೆಯೂ ಈ ಥರ ಇದೆ ಅಂದ್ಕೊಂಡಿದ್ದೀನಿ, ನಮ್ಮ ಸೈಡ್ ಈ ಥರನೇ ಮಾಡ್ತಾರೆ. ನಿಮ್ಮಲ್ಲಿ ಬೇರೆ ಥರ ಇದ್ದರೆ ನೀವು ಶೇರ್ ಮಾಡಿ ಕಮೆಂಟಲ್ಲಿ, ನಿಮ್ಮ ಥರ ನಿಮ್ಮಲ್ಲೂ ಇದೇನಾ ಅಂತ. ನೋಡಿ ಇಲ್ಲಿ ಹೇಳ್ತಾಯಿರ್ತಾರೆ ಹುಡುಗಿ ಕೊಡ್ತೀವಿ ಅನ್ನೋ ಥರ, ಮತ್ತು ಹುಡುಗಂಗೆ ಏನೇನು ಗಿಫ್ಟ್ ಕೊಡಬೇಕು ಅದು ಇಲ್ಲೇ ಕೊಡ್ತಾರೆ ಒಬ್ಬೊಬ್ಬರು. ಮತ್ತು ಇಲ್ಲಿ ಮಗುನ ಫಸ್ಟ್ ಮಗು ಆಗಲಿ ಬೇಗ ಅನ್ನೋದು ಒಂದು ಸಂಪ್ರದಾಯ ಥರ, ಮೂಡ್ಸಲಿ ಥರ ಕೊಟ್ಟು ತೊಗೊಂಡು ಆ ಥರ ಎಲ್ಲ ಮಾಡ್ತಾರೆ. ಚೆನ್ನಾಗಿ ಅನಿಸುತ್ತೆ ಇದೆಲ್ಲ ನೋಡಿದ್ರೆ. ಅವ್ರಿಗೆ ಹುಡುಗಂಗೆ ಗೋಲ್ಡ್ ಎಲ್ಲ ಹಾಕ್ತಾ ಇದ್ದಾರೆ, ಇದು ಚೆನ್ನಾಗಿತ್ತು. ಇದು ಫಸ್ಟು ಮನೆ ತುಂಬಿಸ್ಕೊಳ್ಳೋ ಥರ ಹುಡುಗನ ಕರ್ಕೊಂಡ್ಬಂದರು. ಎಲ್ಲರೂ ರೆಡಿಯಾಗಿ ಕೂತಿರೋದು ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಮದುವೆ ಮನೇಲಿ ಎಲ್ಲರೂ ಮಾತಾಡೋದು, ಸಿಗ್ತಾರೆ ಅಂತ ಎಲ್ಲರೂ ಸಿಗ್ತಾರೆ, ಆ ಟೈಮಲ್ಲಿ ಒಂದು ಸಿಗ್ತಾರೆ, ಮಾತಾಡ್ಸ್ಕೊಂಡು ಎಂಜಾಯ್ ಮಾಡ್ತೀವಿ. ಎಲ್ಲರೂ ರೆಡಿಯಾಗಿರ್ತಾರೆ, ಅದು ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಹೆಣ್ಮಕ್ಳು ನೋಡೋಕ್ಕೆ ಖುಷಿ ಅಲ್ವಾ. ನೋಡಿ ಇಲ್ಲಿ ದಾರೆಗೆ ಟೈಮ್ ಆಯಿತು. ಇಲ್ಲಿ ಹುಡುಗನ ಒಂದು ಮೂರು ಸುತ್ತಿ ಈ ಥರ ಕಳಶ ಜೊತೆ ರೌಂಡ್ ಓಡಿಸ್ತಾರೆ, ಅಂದರೆ ಸೋದ್ರ ಅತ್ತೆ ಇಲ್ಲ ಅಕ್ಕ ಆ ಥರದವರು ಬಂದು ಈ ಥರ ಒಂದು ಮೂರು ರೌಂಡ್ ಓಡಿಸಿ ಆಮೇಲೆ ಅಂತರಪಟ ಹತ್ರ ನಿಲ್ಲಿಸ್ತಾರೆ ಫಸ್ಟ್ ಹುಡುಗನ, ಆಮೇಲೆ ಹುಡುಗಿನ ಕರ್ಕೊಂಬರ್ತಾರೆ. ತುಂಬಾ ಚೆನ್ನಾಗಿತ್ತು, ಸ್ಟೇಜ್ ಸೆಂಟ್ರಲ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಅಂದರೆ ಒಂದು ರೌಂಡ್ ಪೂರಾ ಕೂತಿರೋರೆಲ್ಲ ನೋಡ್ಬೋದು, ಬಟ್ ಸ್ಟೇಜ್ ಮೇಲೆ ಜನ ಜಾಸ್ತಿ ಹತ್ತಕ್ಕೆ ಆಗ್ತಾಯಿರಲಿಲ್ಲ ಅಷ್ಟೇ. ಚೆನ್ನಾಗಿತ್ತು. ಇವಾಗ ಹುಡುಗಿನ ಕರ್ಕೊಬರ್ತಿದ್ದಾರೆ ಸೋದ್ರ ಮಾವ ಮತ್ತು ಸೋದ್ರತ್ತೆ. ನೋಡಿ ಹುಡುಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು, ವರ್ಷಿಣಿ ಅಂತ ನಾನು ಹೇಳೋದು ಅವಳಿಗೆ. ಅವಳು ತುಂಬ ತುಂಬಾ ಕ್ಲೋಸ್ ಅಕ್ಕ ಅಕ್ಕ ಅಂತಾಳೆ. ನಮ್ಮ ಅಕ್ಕನ ಫ್ಯಾಮಿಲಿಯವ್ರ ಫ್ಯಾಮಿಲಿ ಆಗಿದ್ದರು, ನಮಗೂ ತುಂಬ ಚೆನ್ನಾಗಿ ಅವರು ಕ್ಲೋಸ್ ಆಗಿದ್ದಾರೆ. ಎಲ್ಲರೂ ಹುಡುಗಿರು ಮಕ್ಕಳೆಲ್ಲ ತುಂಬಾ ಕ್ಲೋಸ್ ಇದರಿಂದ ಚೆನ್ನಾಗಿ ಅನಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು, ರೆಡಿಯಾಗಿರ್ಲು. ರಾತ್ರಿನೂ ಅಷ್ಟೇ ತುಂಬ ಚೆನ್ನಾಗಿ ರೆಡಿಯಾಗಿರ್ಲು, ಡೇನೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಮೇಕ್ ಓವರ್ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿತ್ತು. ಇಲ್ಲಿ ಅವಳನ್ನೂ ಅಂತರಪಟ್ಟ ಹತ್ರ ನಿಲ್ಲಿಸಿ ಆಮೇಲೆ ನಾವು ಇಲ್ಲಿ ಕನ್ಯಾದಾನ ಮಾಡೋದು. ನಾನು ಮೇಲೋಗಿ ಜಾಸ್ತಿ ನಿನ್ನಕ್ಕಾಗ್ಲಿಕ್ಕೆ ಚಾರ್ವಿನ ಆಟ ಮಾಡ್ತಿದ್ಲು, ಮತ್ತೆ ಅಲ್ಲಿ ವೈರಸ್ ಎಲ್ಲ ಇತ್ತು, ವೈರ ಕನ್ಯಾದಾನಕ್ಕೆ ವೈರ ಆಯ್ತು, ಕ್ಯಾಮ್ರಾಮನ್ ಎಲ್ಲ ಇದ್ರು, ಮತ್ತೆ ಅವಳು ಸೋದರತ್ತೆ ಓಡಾಡ್ತಾಳೆ, ವೈರ್ ಬಿರೆಲ್ಲ ಏನಾರು ಬೀಳ್ತಾಳೆ ಅಂದ್ಬಿಟ್ಟು ನಾನು ತುಂಬಾನೇ ಚೆನ್ನಾಗಿ ಅನಿಸ್ತಾ ಇತ್ತು. ಬಟ್ ಕ್ರೌಡ್ ಆಗ್ಬಿಟ್ಟಿತ್ತು, ಸ್ಪೇಸ್ ಸ್ವಲ್ಪ ಕಂಜೆಸ್ಟ್ ಆಗಿತ್ತ, ಹಾಗಾಗಿ ಕ್ಯಾಮ್ರಾದವ್ರಿಗೆ ನಮಗೆಲ್ಲ ನಿಲ್ಲಕ್ಕೆ ಸ್ವಲ್ಪ ಕಂಜೆಸ್ಟ್ ಆಯಿತು. ಅದು ಬಿಟ್ಟರೆ ತುಂಬಾ ಚೆನ್ನಾಗಿ ಅನಿಸ್ತಿದ್ದು. ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತೂ, ಬಟ್ ಆಗಿದ್ರೂ ಎಷ್ಟಾಗುತ್ತೆ ಅಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ.
ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಚೆನ್ನಾಗಾಯಿತು ಎಲ್ಲನೂ, ಮದುವೆ ಎಲ್ಲ, ಎಲ್ಲರೂ ಬ್ಲೆಸ್ ಮಾಡಿ ಅವ್ರಿಗೆ ಒಳ್ಳೇದಾಗಲಿ ಅಂತ. ಅವ್ರ ಲೈಫ್ ಇನ್ಮೇಲೆ ಯಾವಾಗಲೂ ಚೆನ್ನಾಗಿ ಖುಷಿ ಖುಷಿಯಾಗಿರಲಿ, ಯಾವಾಗಲೂ ಹೊಸ ಜೀವನಾಗೆ ಅವರಿಬ್ಬರು ಸ್ಟಾರ್ಟ್ ಮಾಡ್ತಾಯಿದ್ದಾರೆ, ಇಬ್ಬರದ್ದು ಲೈಫ್ ಚೆನ್ನಾಗಿರಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡೋಣ. ಎಲ್ಲರೂ ವಿಶಸ್ ಮಾಡಿ ಅವರಿಬ್ಬರಿಗೆ ಹೊಸ ಜೋಡಿಗೆ. ಇಲ್ಲಿ ತಾಳಿಗೆಲ್ಲ ಫಸ್ಟು ಪೂಜೆ ಮಾಡ್ತಾಯಿದ್ದಾರೆ, ಪೂಜೆ ಎಲ್ಲ ಆದಮೇಲೆ ತಾಳಿ ಕಟ್ಟ ಶಾಸ್ತ್ರ ಮಾಡ್ತಾರೆ. ನೆಕ್ಸ್ಟು ನಾನು ಆಲ್ಮೋಸ್ಟ್ ಸ್ವಲ್ಪ ದೂರನೇ ನಿಂತಿದ್ದೆ, ಚಾರ್ವಿನ ಇಟ್ಕೊಂಡು ಅವಳು ನೋಡಬೇಕು ಅಂತ ಇಲ್ಲು. ಅವಳಿಗೆ ಸ್ವಲ್ಪ ಅಂದರೆ ಜಾಗ ಮಾಡಿ ಅವಳಿಗೆ ಸ್ಪೇಸ್ ಮಾಡಿಸಿ ಸ್ವಲ್ಪ ಅವಳು ಸೈಡಲ್ಲಿ ನಿಲ್ಲಿಸಿದೆ ಸೇಫಾಗಿ. ಆಮೇಲೆ ನಾನು ಅವಳಿಂದ ನಿಂತು ವೀಡಿಯೋ ಮಾಡ್ಕೊಳಕ್ಕೆ ಸರಿ ಹೋಯಿತು ನನಗೆ. ಅಂದರೆ ತಾಳಿ ಕಟ್ಟೋವರೆಗೂ ಎಲ್ಲರಿಗೂ ಅದೊಂದು ಟೈಮಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ, ಅಪ್ಪ ಅಮ್ಮಂಗಿರ್ಬೋದು ಎಲ್ಲರಿಗೂ ಆ ಟೈಮ್ ಎಲ್ಲರಿಗೂ ಒಂಥರ ಟೆನ್ಷನ್. ತಾಳಿ ಕಟ್ಟೋ ತನಕ ಒಂಥರ ಟೆನ್ಷನ್, ಮುಗ್ದೋಗಬೇಕು ನೀಟಾಗಿ ಆದರೆ ಸಾಕು, ಟೈಮ್ ಕರೆಕ್ಟಾಗಿ ಎಲ್ಲ ಚೆನ್ನಾಗಾದರೆ ಅನ್ನೋದೇ ಒಂದು ಟೆನ್ಷನ್ ಇರ್ತಾರೆ. ಎಲ್ಲ ಚೆನ್ನಾಗಿ ಆದಮೇಲೆ ಒಂಥರ ತಾಳಿ ಕಟ್ಟಮೇಲೆ ಒಂಥರ ಸಮಾಧಾನ ಅಂತಾರಲ್ಲ, ಆ ತೃಪ್ತಿ ಅಪ್ಪ ಅಮ್ಮಂಗೆ ಸಿಗುತ್ತಲ್ಲ ಅದೊಂಥರ ಖುಷಿ ಕೊಡುತ್ತೆ. ಒಂಥರ ಮಿಕ್ಸ್ಡ್ ಫೀಲ್ ಇರುತ್ತೆ, ಹುಡುಗಿಗಾಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಅವ್ರಿಗೆಲ್ಲ ತುಂಬ ಒಂಥರ ಮನಸ್ಸಿಗೆ ಸಮಾಧಾನ ಕೊಡೋ ಟೈಮ್ ಇದು. ನಮ್ಮ ಮಗಳು ಇಷ್ಟು ದಿನ ಜೋಪಾನ ಮಾಡಿದ್ವಿ, ಇಷ್ಟು ಚೆನ್ನಾಗಳನ್ನ ಬೆಳೆಸಿದ್ವಿ, ಆ ಲೈಫು ಅವ್ರಿಗೆ ಚೆನ್ನಾಗಿ ಕೊಟ್ಟಿದ್ದೀವಿ ಅನ್ನೋದೊಂದು ಕಾನ್ಫಿಡೆಂಟಿಂದ ಇದೊಂದು ಸಮಾಧಾನ ಸಿಗುತ್ತೆ ಅವ್ರಿಗೆ. ಲೈಫ್ ಹಾಗೆ ಎಲ್ಲರಿಗೂ ಚೆನ್ನಾಗಿರಲಿ ಅಂತಲೇ ಎಲ್ಲರೂ ಕೇಳೋದು ಹೆಣ್ಮಕ್ಳಿಗೆ. ಅದೇ ತಾನೇ ಎಲ್ಲರಿಗೂ ಅಪ್ಪ ಅಮ್ಮಂಗೆ ಬೇಕಿರೋದು. ಅದೊಂದು ಖುಷಿಯಾಗಿದ್ದರೆ ಅಷ್ಟೇ ಬೇಕಿರೋದು, ಇನ್ನೇನೂ ಬೇಕಿಲ್ಲ. ಅವ್ಳ ಲೈಫ್ ಯಾವಾಗಲೂ ಚೆನ್ನಾಗಿರಲಿ ಅಂತ ಎಲ್ಲರೂ ಬ್ಲೆಸ್ ಮಾಡಿ. ಎಲ್ಲರೂ ಎಮೋಷನಲ್ ಆಗಿದ್ದರು, ಮತ್ತು ಅವಳು ಒಬ್ಬಳೇ ಮಗಳು, ಮತ್ತು ಎಲ್ಲರ ಕಡೆಯಿಂದನೂ ಫಸ್ಟ್ ಅಂದರೆ ಅವರ ಇವರೇ ಆಂಟಿನೇ ದೊಡ್ಡವರು, ಎಲ್ಲರೂ ನೀನು ಚಿಕ್ಕಮ್ಮನಿರೋ ಅವಳಿಗೆ ಅವರೆಲ್ಲಕ್ಕಿಂತ ಫಸ್ಟ್ ಇವಳದೆ ಮದುವೆ ಆಗ್ತಾರಿದ್ರೆ ಅಕ್ಕ ಅವಳಿಗೆಲ್ಲ ತಂಗಿರಿಗೆಲ್ಲ ಇವಳೇ ದೊಡ್ಡವಳಾಗಿರೋದ್ರಿಂದ ಇವಳಿಗೆ ಫಸ್ಟ್ ಮದುವೆ. ಎಲ್ಲರೂ ಎಮೋಷನ್ ಆಗಿದ್ದರು, ಅಂದರೆ ಫಸ್ಟ್ ಹುಡುಗಿ ಮದುವೆ ಇವ್ರ ಫ್ಯಾಮಿಲಿಲಿ ಇವಳದೆ ಫಸ್ಟು. ತುಂಬಾ ಖುಷಿ, ಎಮೋಷನಲ್ ಎಲ್ಲ ಮಿಕ್ಸ್ ಆಗಿತ್ತು, ಎಲ್ಲರೂ ತುಂಬ ಅಳ್ತಾ ಇದ್ದರು. ಇವಳು ಅಷ್ಟೇ ತುಂಬಾ ಎಮೋಷನ್ ಆಗಿದ್ಲು, ಎಲ್ಲರಿಗೂ ಕ್ಲೋಸ್ ಆಗಿದ್ಲು, ಹಂಗಾಗಿ ಇವಳಿಗೂ ಎಮೋಷನ್ ಆಗಿತ್ತು. ತುಂಬಾ ಚೆನ್ನಾಗಿ ಅನಿಸ್ತು, ಆ ಮೂಮೆಂಟ್ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ಇವ್ರ ಫ್ಯಾಮಿಲಿಲಿ ಏನಂದರೆ ತುಂಬ ಎಂಜಾಯ್ ಮಾಡ್ತಾರೆ, ಎಲ್ಲರೂ ಎಂಜಾಯ್ ಮಾಡ್ತಾರೆ, ಹೊಸಬ್ರಾಗಲಿ ಹಳೆಯವರು ಎಲ್ಲರನ್ನೂ ಸೇರಿಸ್ಕೊಂಡು ಎಂಜಾಯ್ ಮಾಡಿಸ್ತಾರೆ ಅವರು, ಅದೇ ಖುಷಿ. ಇಲ್ಲಿ ತಾಳಿ ಎಲ್ಲ ಕಟ್ಟಾದ್ಮೇಲೆ ಅರ್ಶಿನ ಕುಂಕುಮ ಎಲ್ಲ ಹಾಕ್ತಾಯಿದ್ದಾರೆ ಹುಡುಗಿಗೆ. ತಾಳಿ ಎಲ್ಲ ಕಟ್ಟಾದ್ಮೇಲೆ ಸಪ್ತಪದಿ ಮಾಡಿಸ್ತಾ ಇದ್ದಾರೆ ಎಲ್ಲರೂ ಹೇಳಿ, ಅಂದರೆ ಪುರೋಹಿತರು ಯಾವ ಥರ ಒಂದೊಂದಕ್ಕೂ ಹೇಳಿ ಅವ್ರಿಗೆ ಸಪ್ತಪದಿ ಮಾಡ್ತಾಯಿದ್ರು. ಎಲ್ಲ ಆಲ್ಮೋಸ್ಟ್ ಕಾಲ್ ಫ್ರೀ ಆಗಿತ್ತು, ಎಲ್ಲ ಮಾತಾಡ್ತಾ ಕೂತಿದ್ವಿ. ತಾಳಿ ಕಟ್ಟಮೇಲೆ ಎಲ್ಲರಿಗೂ ಸಮಾಧಾನ ಅಲ್ವಾ, ಹಾಗಾಗಿ ಎಲ್ಲರೂ ಮಾತಾಡ್ತಾ ಸ್ವಲ್ಪ ಸಮಾಧಾನವಾಗಿ ಕೂತಿದ್ವಿ. ಅಕ್ಕನೂ ಆಮೇಲೆ ಬಂದಳು, ತಾಳಿ ಎಲ್ಲ ಕಟ್ಟಾದ್ಮೇಲೆ ಅವಳು ನಮ್ಮ ಹತ್ರ ಬಂದು ಮಾತಾಡೋಕ್ಕೆ ಸಿಕ್ಕಿದ್ಲು. ಅಲ್ಲಿ ತನಕ ಎಲ್ಲರಿಗೂ ಒಂಥರ ಟೆನ್ಷನ್ ಇರ್ತಲ್ಲ, ಹಾಗೆ ನಾವು ರಿಟರ್ನ್ ಮೈಸೂರು ಬರಬೇಕಾಗಿತ್ತು, ಹಾಗಾಗಿ ಬೇಗನೆ ಊಟಕ್ಕೆ ಹೋದ್ವಿ. ತಿಂಡಿ ಎಲ್ಲ ತಿಂದಿದ್ವಿ, ಎಲ್ಲ ಒಂಥರ ಹಿಂಸೆ ಆಗೋಯಿತು, ಹೋಗೋಷ್ಟಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಊಟಕ್ಕೆ ಕೂತ್ಕೊಂಡ್ವಿ. ಚಿರೋಟಿ ಇತ್ತು, ತುಂಬಾ ಚೆನ್ನಾಗಿತ್ತು ಚಿರೋಟಿ. ಮತ್ತು ಇನ್ನೊಂದು ಬೂದುಗುಂಬಳಕಾಯಿ ಸ್ವೀಟ್ ಮಾಡಿದರು, ಪಲ್ಯ ಮತ್ತು ಮುದ್ದೆ ಮಾಡಿದರು. ಇದರಲ್ಲಿ ಒಂದು ಸ್ಪೆಷಲ್ ಅಂದರೆ ಮುದ್ದೆ ಸಾರು, ಅಂದರೆ ಸಾರೆಲ್ಲ ಮಾಡಿದರು, ರೊಟ್ಟಿ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ. ಮದ್ದು ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿತ್ತು. ಅಕ್ಕ ನಮಗೆ ಅಲ್ಲಿ ಕಳಿಸಿದ್ಲು, ನಮಗೆ ಟೈಮ್ ಬೇರೆ ಆಗಿತ್ತು ಅಂತ ಭಾವ ಬಿಟ್ಕೊಟ್ರು. ಮೈಸೂರಿಗೆ ಹೊರಡಬೇಕಿತ್ತಲ್ಲ, ಹಾಗಾಗಿ ನೋಡಿ ಹೇಗೆ ಆಡ್ತಾಯಿದ್ದಾಳೆ ನನ್ನ ಮಗಳು. ಅಳು ಬೇರೆ ಬರ್ತಾ ಇತ್ತು ಅವಳಿಗೆ, ಬಿಟ್ಟು ಬರೋಕ್ಕಾಗಲ್ಲ ಅಂತ ತುಂಬಾ ಹಠ ಮಾಡಿದ್ಲು. ನಮಗೆ ಬರಬೇಕಾದ್ರೆ ಅವಳಿಗೆ ನಿದ್ದೆ ಬೇರೆ ಬಂದಿತ್ತು, ಬೆಳಗ್ಗೆ ಬೇಗ ಎದ್ದಿದ್ಲು. ಆಮೇಲೆ ಸ್ವಲ್ಪ ದಾರಿ ಮಲಗಿದ ಮೇಲೆ ಅವಳು ಸಮಾಧಾನ ಆಗಿ ಟ್ರೈನಲ್ಲಿ ಆರಾಮ್ಸೆ ಕೂತ್ಕೊಂಡ್ಳು. ನಮಗೆ ಕರೆಕ್ಟ್ ಟೈಮ್ಗೆ ಟ್ರೈನ್ ಕರೆಕ್ಟಾಗಲ್ಲಿ ರೆಡಿ ಇತ್ತು, ಇನ್ನೂ ಹೊರಟಿರಲಿಲ್ಲ. ನಾವು ಬೇಗನೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಬೇಗನೆ ಬಂದಿದ್ವಿ, ಫ್ರೀಯಾಗಿ ಕೂತ್ಕೊಂಡಿದ್ವಿ, ರಶ್ ಇರಲಿಲ್ಲ. ಮತ್ತು ನಮ್ಗೆ ಈ ಥರ ಸೀಟ್ ಇಷ್ಟ, ಬಸ್ ಥರ ಸೀಟ್ ಹಿಂದೆ ಹಿಂದೆ ಸಿಗುತ್ತಲ್ಲ ಆ ಥರ ಸೀಟ್ ಯಾರಿಗೂ ಇಷ್ಟ ಇಲ್ಲ, ನಮ್ಮ ಅಮ್ಮಂಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ.
ಈ ಥರ ಸೀಟ್ ಇದ್ದರೆ ನಾವು ಆರಾಮ್ಸೆ ಕೂತ್ಕೋತೀವಿ. ಫ್ರೀಯಾಗಿತ್ತು ಸೀಟೂ, ಬೇಗ ಬಂದ್ರಿಂದ ನಮ್ಗೆ ಯಾವ ಸೀಟ್ ಬೇಕಾದ ಆರಾಮ್ಸೆ ಚಾಯ್ಸ್ ಮಾಡಿ ಕೂತ್ಕೊಂಡ್ವಿ. ಅವಳು ಆರಾಮಾಗಿ ರೆಸ್ಟ್ ಮಾಡಿದ್ಲು, ಅವಳಿಗೆ ಫ್ರೀಯಾಗಿ ಮಲ್ಕೊಂಡು ಆಟ ಆಡ್ಕೊಂಡು ಬಂದರೆ ಅವಳು ಫ್ರೀಯಾಗಿರ್ತಾಳೆ, ಮತ್ತು ನಮಗೆ ಟೆನ್ಷನ್ ಇರಲ್ಲ, ಗಲಾಟೆ ಮಾಡ್ತಾಳಿಲ್ಲ ಅಂದರೆ ತುಂಬಾ ಚೆನ್ನಾಗಿ ಅನಿಸ್ತು. ಅವಳಿಗೂ ಆರಾಮಾಯಿತು, ನಮಗೂ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಅಲ್ಲಿಂದ ಬರೋ ತನಕ. ಬಸ್ ಆದರೆ ಆಗಲ್ಲ, ಹಿಂಸೆ ಆಗ್ತಿತ್ತು. ಆಮೇಲೆ ಸ್ವಲ್ಪ ಮಧುರ ಅಂದರೆ ಕೆಂಗೇರಿಯಲ್ಲಿ ಸ್ವಲ್ಪ ಜನ ಹತ್ತಿದ್ರು, ಅದು ಬಿಟ್ಟರೆ ನಾನ್ ಸ್ಟಾಪ್ ಇರೋದರಿಂದ ಅಷ್ಟು ರಶ್ ಏನೂ ಆಗಲಿಲ್ಲ ನಮಗೆ. ಆರಾಮಾಗಿ ಬಂದ್ವಿ, ಚೆನ್ನಾಗಿ ಅನಿಸ್ತು. ಇವಳಿಗೆ ಸಂಜೆ ಆಗ್ತಾ ಆಗ್ತಾ ಸ್ವಲ್ಪ ನಿದ್ದೆ ಜಾಸ್ತಿ ಆಯಿತು. ಆವಾಗ ಸ್ವಲ್ಪ ಹಠ ಮಾಡಿದ್ರೆ ಅವಳಿಗೆ ಟಯರ್ಡ್ ಆಗಿಬಿಟ್ರೆ ಫುಲ್ ಕಂಪ್ಲೀಟ್ ನಿದ್ದೆ ಮಾಡಿದ್ರೆ ಊಟ ಇಲ್ಲದೆ, ಬೇಕಾದ್ರೆ ಊಟ ಬೇಡ ಏನು ಬೇಡ, ಅವಳಿಗೆ ಕಂಪ್ಲೀಟಾಗಿ ನಿದ್ದೆ ಮಾಡಿದ್ರೆ ಅವಳಿಗೆ ನಿದ್ದೆ ಬರ್ತೈತೆ ಅಲ್ಲೂ. ಮನೆಗೆ ಬಂದ್ವಿ ಆಟೋದಲ್ಲಿ, ಕಂಪ್ಲೀಟ್ ನಿದ್ದೆ ಮಾಡಿದ್ಮೇಲೆ ಆರಾಮಾದ್ಲು. ಈ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಬ್ಲೆಸ್ ಮಾಡಿ ಹುಡುಗ ಹುಡುಗಿಗೆ. ಈ ಫೋಟೋಸ್ನು ನಾನು ಶೇರ್ ಮಾಡಿದ್ದೀನಿ ನಿಮಗೆ, ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ನಾನು ತೊಗೊಂಡಿದ್ದೆ. ಹುಡುಗ ಹುಡುಗಿ ಅಂತೂ ತುಂಬಾ ಚೆನ್ನಾಗಿ ರೆಡಿ ಆಗಿದ್ರು, ರಾತ್ರಿನೂ ಅಷ್ಟೇ ಬೆಳಗ್ಗೆನೂ ಅಷ್ಟೇ, ಅವಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಮೇಕಪ್ ಎಲ್ಲ. ಎಲ್ಲರೂ ಬ್ಲೆಸ್ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ, ಅವ್ರ ಲೈಫ್ ಚೆನ್ನಾಗಿರಲಿ ಅಂತ. ನನ್ನ ವ್ಯೂವರ್ಸ್ ಕಡೆಯಿಂದ ಅವ್ರಿಗೂ ವಿಶಸ್ ಮಾಡಿ ಬ್ಲೆಸ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ. ಹೆಚ್ಚು ಹೆಚ್ಚು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರ ಅಷ್ಟು